ಏನ್ ಮಾಡಿರಂತ ಊಟಕ್ಕೆ ಇವ್ರು ಸಂದೇಶ್ ಅಂತ ಹೇಳಿ ನಮ್ಮ ಮ್ಯಾನೇಜರ್ ಅವ್ರ ಕ್ಯಾಮ್ರಾ ಅವ್ರಿಗೆ ಲೈಕ್ ಆಗಲ್ಲ ಅಂತ वेलकम बैक टू द चैनल ನನ್ನ ಎಲ್ಲ ಮುದು ವೀಕ್ಷಕರಿಗೆ ಸೊ ಈ ಸೀರೀಸ್ ನಮ್ಮ ಮಮ್ಮಿ ಪಪ್ಪ ಬಂದಿದ್ದ ಸೀರೀಸ್ ನೀವು ಬಹಳ ಎಂಜಾಯ್ ಮಾಡಾತ್ರಿ ಅನ್ಕೊಳತ್ತೀನಿ ನಾನು ರೆಸಿಪೀಸ್ ತೋರಿಸ್ತೋರಿಸನಾತ್ರಿ ಶೋರ್ ರೆಸಿಪೀಸ್ ತೋರಿಸ್ತೀನಂತ ನಾನು ಶೂಟ್ ಮಾಡ್ತೀನಂತ ಸೊ ಇವತ್ತಂತ್ರಿ ಆಕಾಶ್ 3 ವರ್ಷ ಆದ್ಮೇಲೆ ಹೋಗ್ಯಾರಿ ಮನಿ ಬಿಟ್ಟು ಯಪ್ಪ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಎಲ್ಲ ಮುದು ವೀಕ್ಷಕರೇ ಇವತ್ತು ನಾನು ಫುಲ್ ಎಕ್ಸೈಟೆಡ್ ಅದೀನಿ ಬಿಕಾಸ್ 3 ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ಆಫೀಸ್ ಹೊಂಟೆ ನಾನು ಪಲ್ಲೆ ಬ್ಯಾಳಿ ಪಲ್ಲೆ ಟೊಮ್ಯಾಟೊ ಚಟ್ನಿ ಚಪಾತಿ ಚಾ ಇದ ನಾಷ್ಟ ಆಗತ್ತೆ ಇಷ್ಟು ಹೆವಿ ನಾಷ್ಟ ಆಫೀಸ್ಗೆ ಏನು ಹೇಗಿಲ್ಲ ಸ್ನೇಹಿತರೆ ಸೊ ಫೈನಲಿ 3 ಇಯರ್ಸ್ ಆದ್ಮೇಲೆ ಆಫೀಸ್ ಹೊಂಟೆ ನಾನು ಫುಲ್ ಖುಷಿ ಆಗತ್ತೈತಿ ನರ್ವಸ್ ಅದೇನಿ ಎಕ್ಸೈಟ್ಮೆಂಟ್ ಆಗತ್ತೈತಿ ಬಿಕಾಸ್ ಎಕ್ಸೆಂಚರ್ ಜಾಯ್ನ್ ಆದ ಫಸ್ಟ್ ಟೈಮ್ ಹೊಂಟೇನಿ ಇವ್ರು ಸಂದೇಶ್ ಅಂತ ಹೇಳಿ ನಮ್ಮ ಮ್ಯಾನೇಜರ್ ಅವ್ರ ಕ್ಯಾಮ್ರಾ ಅವ್ರಿಗೆ ಲೈಕ್ ಆಗಲ್ಲ ಅಂತ ಅದಕ್ಕೆ ಅವ್ರು ಒಂದು ಸೆಕೆಂಡ್ ತೋರಿಸಿ ಕ್ಲೋಸ್ ಮಾಡಿದೆ ಸೊ ನೋಡೋಣ ಆದರೆ ಇವತ್ತು ಲಾಗ್ ಮಾಡ್ತೀನಿ ಇಲ್ಲ ಅಂದರೆ ಮೋಸ್ಟ್ಲಿ ನೋಡೋಣ ಅಂತ ಹೆಂಗೆ ಆಗ್ತೈತಿ ಅಲ್ಲಂತರೂ ಆಫೀಸ್ ಕ್ಯಾಂಪಸ್ ಒಳಗೆ ಅಲೌಡ್ ಇರೋಂಗಿಲ್ಲ ಅಲ್ಲೇ ಇಲ್ಲೇ ಸಣ್ಣ ಪುಟ್ಟ ನಿಮ್ಗೆ ಒಂದು ಫುಟ್ ಇರಿಸ್ತು ಅವಾಗ ಟ್ರೈ ಮಾಡ್ತೇನೆ ಸೊ ನಡಿ ನೋಡೋಣ ಹೆಂಗಿರ್ತದೆ ಸರಿ ವೈಫ್ ಜಬ್ ಶಾದಿ ಹೋಗ ನಮರ ಓ ಬಾತ್ ಭೀ ನೀ ಕರ್ತಿದ್ದಿ ಮತ್ಲಬ್ ಆಲ್ ರೈಟ್ ಸ್ನೇಹಿತರೆ ಫೈನಲಿ ಆಫೀಸ್ನಾಗ ಕೂತೇನಿ ಫುಲ್ ಹಿಂಗದ ನೋಡ್ರಿ ಹಿಂಗೆ ಕೂತ್ಕೊಂಡು ತಿರ್ಗಾಡಕತ್ಬಿಟ್ಟೇನಿ ಮಜಾ ಅನ್ಸಕ್ಬಿಟ್ಟು ಭಾಳ ದಿನ ಆದಮೇಲೆ ವಾಪಸ್ ಬಂದಿದ್ದಕ್ಕೆ ಐಡಿದೊಂದು ಕೆಟ್ಟ ಜಂಜಟ ಆಯ್ತು ಏನೇನು ಆಯ್ತು ನಿಮ್ಗೆ ಮನೆಗೆ ಹೋಗಿ ಹೇಳ್ತೀನಿ ಈಗ ಯಾಕೆ ಅಲ್ಲೇ ನಾನು ಬಟ್ ಇವಾಗಂತೂ ಆಫೀಸ್ ಸ್ವಲ್ಪ 2-3 ತಾಸು ವರ್ಕ್ ಮಾಡೇವಿ ಇವಾಗ ಲಂಚ್ಗೆ ಹೊಂಟೇವಿ ಸೊ ಇದೇ ನಮ್ಮ ಇಲ್ಲೇ ಟೇಬಲ್ ಕುಂತಿದ್ವಿ ಇವತ್ತು ನಾವು ನಮ್ಮ ಮ್ಯಾನೇಜರ್ ಇಲ್ಲೇ ಕೂತಿಲ್ಲೇ ಒಂದೇ ವರ್ಕ್ ಮಾಡಿದ್ವಿ ಇದು ಒಡಿಸಿಯಲ್ಲಿದೆ ಜಸ್ಟ್ ಹಂಗೆ ಒಂದು ಕಾನ್ಫರೆನ್ಸ್ ರೂಮ್ ಬುಕ್ ಮಾಡಿ ಅಷ್ಟೇ ಒಂದು 5 ಅವರ್ಸ್ನ ಬಂದುಬಿಟ್ವಿ ನಾನು ಮ್ಯಾನೇಜರ್ ಆಬ್ವಿಯಸ್ಲಿ ರಾತ್ರಿ 10 ಮಟ್ಟ ಆಫೀಸ್ ಇರ್ತೈತಿ ಈಗ ವರ್ಕ್ ಮಾಡಬೇಕು ಬಟ್ ಮಜಾ ಬಂತು ಆಲ್ಮೋಸ್ಟ್ 3 ಇಯರ್ಸ್ ಆದಮೇಲೆ ಆಫೀಸ್ಗೆ ಹೋದೆ ಇನ್ನೂ ಮನೆಗೆ ಹೋಗಿ ನಿಮ್ಮ ಕತಿ ಹೇಳ್ತೀನಿ ಇನ್ನೇನು ಆಗ್ತದ ಏನು ಮಾಡಕತ್ತೀರಿ ಮುಗೀತು ನೋಡಿ ಆಫೀಸ್ ಮುಗೀತದ ಐತಿ ಇಲ್ಲೇ ಮನೆಯಾಗಿಂದ ಅಷ್ಟೇ ಊಟ ಆತು ಆಫೀಸ್ದಾಗ ಊಟ ಆತು ಏನ್ ವರ್ಕ್ ಮಾಡತ್ತೀಯ ಈಶ್ವರ ಇನ್ನು ಊಟ ಮಾಡುವ ಏನ್ ಹಜಮುಲ ವಸ್ತಿ ಮರ ಆಲ್ ರೈಟ್ ಸ್ನೇಹಿತರೆ ಆತು 9:30 ಆಗಿ ಬಂತು ಸೊ ಹೋಮ್ ಟೂರ್ ಕೂಡ ಮಾಡ್ಬೇಕು ಓ ಬಾ ಬಂದ್ ಯಾವ ಕರೆಕ್ಟ್ ಬರತ್ತಿದ್ ನೋಡಿ ಅಲ್ಲ ಈಶ್ವರ ಕುಂತಿಲ್ಲ ಬಾ ಪಟಪಟ ಊಟ ಮಾಡೋಣ ಅಲ್ರಿ ಎಣ್ಣೆ ಹಚ್ಚನಾತ್ರಿ ಊಟ ಮಾಡೋಣ ಆತ್ರಿ ಏನೇನಂತ ಮಾಡ್ಲಿ ಒಂದ್ ಕೆಲಸ ಮಾಡ ಊಟ ಮಾಡೋಣ ಬಾ ಎಣ್ಣೆ ಆಮೇಲೆ ಹಚ್ಚಿದ್ರ ಆತು ಆಯ್ತು ನೋಡ್ರಿ ಬ್ಯಾಡ್ತು ಎಣ್ಣೆ ಹಚ್ಚ ಹೆಂಗು ಇಲ್ಲ ಇಲ್ಲ ಎಣ್ಣೆ ಹಚ್ಚ ಆಮೇಲೆ ಮತ್ತೆ ಊಟ ಆದ್ಮೇಲೆ ಮಕ್ಕೊಂಡ್ಬಿಡ್ತಾನೆ ಸೊ ಎಣ್ಣೆ ಹಚ್ಚ ಆಮೇಲೆ ಊಟ ಮಾಡಿ ಒಂದ್ಸ ವಾಕ್ ಮಾಡಿ ಕೊಟ್ಟು ಬಿಸಿ ಮಾಡಿ ಅಲ್ಲಿ ಹೋಗಿ ಪಟ್ಪಟ್ ಆನ್ ಮಾಡೋದೈತೆ ರೈಟ್ ಸ್ವಲ್ಪ ತಿಂದು ಎಣ್ಣೆ ಹಚ್ಚಬೋದ ಕುಂತಲ್ಲ ಪಟಪಟ ಹೋಗಿ ಎಣ್ಣೆ ಕಾಸ್ಕೊಂಬ ಹೋಗಿ ಏನ್ ಒಟ್ಟ ಮೊದ್ಲ ಲೇಟ್ ಆಗೈತಿ ಹತ್ತೂರಿ ಯಾಕೆ ಬಂತು ಹೋಗಿ ನಡಿ ಹೋಗಿ ಪಟ್ನೋ ಹೋಕೇನ್ರಿ ಹೋಕಿನ್ ಹಾ ಅಂದ್ರೆ ನಿಮಗೆ ಏನೋ ಒಂದು ಹೇಳೋದು ಮರ್ತಿದ್ದೆ ನಾನು ಇವ್ರಿಗೆ ಏನು ಮಾಡ್ತೀನಿ ಅಂದ್ರೆ ಯೂಶ್ವಲಿ ಒಂದು ಅರೌಂಡ್ 2-2.5 ಮಂತ್ಸ್ ಆಯ್ತು ಎಣ್ಣೆ ಕಾಸು ಹಚ್ಚೋದ್ರಿಂದ ಏನೋ ರೂಟ್ಸಿಗೆಲ್ಲ ಬ್ಲಡ್ ಫ್ಲೋ ಆಗ್ತದೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತದೆ ಅಂತ ರೂಟ್ಸ್ ಸ್ಕ್ಯಾಲ್ಪ್ ಎಲ್ಲ ಚಲೋ ಹೇರ್ ಗ್ರೋತ್ ಆಗ್ತದೆ ಅಂತೇಳಿ ಬಟ್ ನನಗೆಲ್ಲ ಆಗ್ತದೆ ಹೇಳ್ರಿ ಇಷ್ಟು ಚಂದ ನಂದು ಶೆಡ್ಯೂಲ್ ಅದ ಅಂತಂದ್ರೆ ಫುಲ್ ಟೈಟ್ ನಂಗೆ ಟೈಮ ಸಿಗಂಗಿಲ್ಲ ಸೊ ನಾನು ಹೋಗಿ ದಬ್ರಿನಾಗಿಟ್ಟು ಎಣ್ಣೆ ಹಾಕಿ ಕಾಸಿ ಅವೆಲ್ಲ ಆಗವಲ್ತು ನನಗೆ ಮತ್ತೆ ಅದು ಹಂಗೆ ಮಾಡೋದ್ರಿಂದ ಏನಾಗ್ತದೆ ಆಯಿಲ್ ಎಫೆಕ್ಟಿವ್ನೆಸ್ ಕಳ್ಕೊಂಡ್ಬಿಡ್ತದೆ ಸೊ ನಾ ಏನೋ ಒಂದು ಎಣ್ಣೆ ಕಾಸಕ್ಕೆ ಏನೋ ಒಂದು ತಗೊಂಬಂದೇನ್ರಿ ನಡಿ ಪಟ ಪಟ ನಡಿ ನೀನ್ ಭಾಷಣ ಮಾಡ್ಕೊಂಡಿರ್ತೀನ ಬರಿ ನೋಡಿ ನಮ್ದು ಚಿಟ್ಟಿಮಿ ಎಣ್ಣೆ ಕಾಸು ಇದೆ ಇದ್ರಾಗ ನಾ ಏನು ಮಾಡ್ತೀನಿ ಅಂದರೆ ಎಣ್ಣೆ ಹಾಕ್ತೀನಿ ಆಮೇಲೆ ಎಣ್ಣೆ ಹಾಕಿದ ತಕ್ಷಣ ಇಲ್ಲಿ LED ಆನ್ ಆಗ್ತದೆ ಸೊ ಇವೇನಂತಾರೆ ಆಯುರ್ವೇದಿಕ್ ಟ್ರೂ ಹೇರ್ ಹೇರ್ ಅವ್ರದ್ದು ಸಣ್ಣದ ಮಿನಿ ಆಯಿಲ್ ಹೀಟರ್ ಇದ್ರಾಗ ನಾ ಹೆಂಗೆ ಎಣ್ಣೆ ಕಾಸ್ತೇನೆ ಅನ್ನೋದು ಹೇಳ್ತೇನೆ ನಿಮಗೆ ನೋಡ್ರಿ ಇದು ಕ್ಯಾಪ್ ಕೊಟ್ಟಾರ ಈಗ ನಾ ಏನು ಮಾಡ್ತೀನಿ ಇವ್ರಿಗೆ ತಲೆ ಹಚ್ಚಕಂತ ಹೇಳಿ ಹಾಂ ತಲೆ ಹಚ್ಚಕಂತ ಹೇಳಿ ಇದು ಆಯಿಲ್ ಪೋರ್ ಮಾಡ್ತೀನಿ ಸಾಕು 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 ಸೊ ತಪ್ಪ ತಪ್ಪ ಬ್ಯಾಡ ಅಂತ ಇವರಿಗೆ ಆನ್ ಮಾಡ್ಬೇಕು ಲೈಟ್ ಆಫ್ ಇತ್ತು ಈಗ ಆನ್ ಆಯ್ತು ನೋಡ್ರಿ ಹಾಂ LED ಆನ್ ಆಯ್ತು ಇದೇನು ಮಾಡ್ತದೆ ಅರೌಂಡ್ 4 ಮಿನಿಟ್ಸ್ ಟೈಮ್ ತೊಗೋತದೆ 65 ಡಿಗ್ರಿ ಒಳಗೆ ಆಯಿಲ್ ಹೀಟ್ ಆಗ್ತದೆ
ಸೊ 4 ಮಿನಿಟ್ಸ್ ಆದಮೇಲೆ ಎಲ್ ಇ ಡಿ ತನ ಬಂದ್ ಆಗ್ತದೆ. ಸೊ ನೋಡಿ ರೈಟ್ ಟೆಂಪ್ರೇಚರ್ ಒಳಗೆ ಇವ್ರು ಏನು ಯೂಸ್ ಮಾಡತ್ತಾರೆ ಅಂದರೆ ಹೇರ್ ಆಯಿಲ್ದವ್ರು ಟ್ರೂ ಹೇರ್ ಆಯಿಲ್ ಒಳಗೆ 13 ನೋವೆಲ್ ಹರ್ಬ್ಸ್ ಯೂಸ್ ಮಾಡತ್ತಾರೆ, ಆಮ್ಲ, ಹಿಬಿಸ್ಕಸ್, ಭೃಂಗರಾಜ ಇಂಥವೆಲ್ಲ. ಸೊ ರೈಟ್ ಟೆಂಪ್ರೇಚರ್ ಒಳಗೆ ಹೀಟ್ ಆದ ತಕ್ಷಣ ಅದೇನು ಮಾಡ್ತದೆ ಅಂತಂದ್ರೆ ಸೊ ನಮಗೆ ಎಫೆಕ್ಟಿವ್ ಅನಿಸ್ತದೆ ನಮ್ಮ ತಲೆ ಒಳಗೆ ಹಚ್ಕೊಂಡು ಅದಾದ್ಮೇಲೆ. ಸೊ ಮಸಾಜ್ ಮಾಡ್ತಾರೆ ನಡ್ರಿ. ಹಾ ರೈಟ್ ಸ್ನೇಹಿತರೆ, ಲಘು ಲಘು ಆಫ್ ಆಗಪ್ಪ ತಂದೆ. ಏನು ಅಲ್ಲ ಆಫ್ ಆಗೋಲ್ಲ, ಮುಚ್ಕೊಂಡಿರೋ ಅವಾಗಿದಂತದ ಮುಚ್ಕೊಂಡಿರೋ ಹಾಕ್ತೀನಿ ಸಾಕು, ನಿನ್ ಪಿಕ್ಚರ್ ಡೈಲಾಗ್ ಟಿಕ್ಟಾಕ್ ಮಾಡೋಗ್ರಿ. ಜಸ್ಟ್ ಕಿಡಿಂಗ್. ಸೊ ಯಾರ್ಯಾರು ಇನ್ಸ್ಟಾಗ್ರಾಮ್ ಒಳಗೆ ಯಾರ್ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡ್ರಿ ಪ್ಲೀಸ್. ಐಶ್ವರ್ಯ ಮುಖಾಶಿ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಐ ಡಿ, ಬೇಕಿದ್ರೆ ಪುಟ್ಟಿ ಅಂತಾನು ಚೇಂಜ್ ಮಾಡ್ಕೋತೇನ್ರಿ. ಪ್ಲೀಸ್ ಫಾಲೋ ಮಾಡ್ರಿ, ಸಪೋರ್ಟ್ ಮಾಡಿ. ಆಲ್ ರೈಟ್, ಫೈನಲಿ ಬಂದಾತ್ ತೆಗೀನ ಎನ್ನಿ ಬಿಸಿ ಆಗದ. ಓಕೆ ನಡಿ, ಪಟಾಪಟ ಹಚ್ಚ ನಡಿ. ಸೊ ನೋಡ್ರಿ ಹಂಗ ನೋಡ್ಕೊಂಡ್ ನೋಡ್ಕೊಂತ ಗಂಟೆ 10:30 ಹೋಗಿ 11:45 ಆತ. ಅಪ್ಪ ಹೇಳ್ಕೊಂಡ್ರಲ್ಲಿ. ಓಕೆ ಅಲ್ಲಿ ಸಿಟಿಯರ್ ನೋಡಿ, ಟ್ರೂ ಹೇರ್ ಐತಲ್ಲ 100% ನ್ಯಾಚುರಲ್, ಏನೂ ಕೆಮಿಕಲ್ಸ್ ಯೂಸ್ ಮಾಡಿಲ್ಲ ಅವ್ರ. ಸೊ ಸ್ನೇಹಿತರೆ ನೀವೆಲ್ಲ ಕೇಳ್ತಾ ಇರ್ತೀರಿ, ಅಣ್ಣ ನಾನು ಆನಿಯನ್ ಶಾಂಪು ಯೂಸ್ ಮಾಡಲ ಅಥವಾ 108 ಆಲ್ಮಂಡ್ ಆಯಿಲು, ಕೊಕೊನಟ್ ಆಯಿಲು. ಸೊ ನಾ ಅಂತೂ ನಿಮಗೆ ಸಜೆಸ್ಟ್ ಮಾಡೋಕೆ ರೈಟ್ ಪರ್ಸನ್ ಅಲ್ಲ, ಬಟ್ ನಾನು ನಿಮಗೆ ರೈಟ್ ಪರ್ಸನ್ ಕಡೆ ಕರ್ಕೊಂಡು ಹೋಗ್ತೀನಿ. ಸೊ ನೀವು ಕೂಡ ಕನ್ಫ್ಯೂಸ್ ಆಗಿದ್ರಿ ಯಾವ ಪ್ರಾಡಕ್ಟ್ ಯೂಸ್ ಮಾಡಬೇಕು, ಏನು ಕಿಟ್ ಯೂಸ್ ಮಾಡಬೇಕು ಅಂತ ಹೇಳಿ, ಟೆನ್ಷನ್ ತೊಗೋಬೇಡ್ರಿ. ಟ್ರೂ ಹೇರ್ದು 3-ಫ್ಯಾಕ್ಟರ್ ಅನಾಲಿಸಿಸನ್ನು ಮಾಡಿರಿ, ಇದು ನಿಮ್ಗೆ ಟ್ರೂ ಹೇರ್ ವೆಬ್ಸೈಟ್ನಾಗ ಸಿಗ್ತೈತಿ. ಸೊ ಏನಪ್ಪ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಇಟ್ ಈಸ್ ಡೆವಲಪ್ಡ್ ಬೈ ಆಯುರ್ವೇದಿಕ್ ಡಾಕ್ಟರ್ಸ್. ಸೊ ನಿಮಗೊಂದು 2-3 ಕ್ವಶನ್ಸ್ ಕೇಳ್ತಾರವರು, ನೀವು ಕೊಟ್ಟಿರೋ ಆನ್ಸರ್ಸ್ ಮೇಲೆ ನಿಮಗೆ ಅವರು ಪ್ರಾಡಕ್ಟ್ಸನ್ನು ಸಜೆಸ್ಟ್ ಮಾಡ್ತಾರೆ, ನಿಮಗೊಂದು ಕಿಟ್ ಅವರು ರೆಡಿ ಮಾಡಿ ಕೊಡ್ತಾರೆ. ಸೊ ಬೇಸಿಕಲಿ ನಿಮ್ಮ ಹೇರ್ಗೆ ಯಾವ ಇಂಗ್ರೀಡಿಯೆಂಟ್ಸು ಸೂಟ್ ಆಗ್ಬೋದು, ಯಾವ ಪ್ರಾಡಕ್ಟ್ಸು ಸೂಟ್ ಆಗ್ಬೋದು, ಅವರು ನಿಮಗೆ ಏನಪ್ಪ ಪ್ರಿಸ್ಕ್ರೈಬ್ ಮಾಡಿ ಕೊಡ್ತಾರೆ. ನನಗೇನು ಕೊಟ್ಟಾರ ಅಂತ ತಿಳ್ಕೊತೀರಿ, ಟ್ರೂ ಹೇರ್ ಆಯಿಲ್ ಕೊಟ್ಟಾರ, ಆಮೇಲೆ ಒಂದು ಆನಿಯನ್ ಶಾಂಪು ಕೊಟ್ಟಾರ, ಒಂದು ಸೀರಮ್ ಕೊಟ್ಟಾರ, ಆಮೇಲೆ ಒಂದು ಸಪ್ಲಿಮೆಂಟ್ ಕೊಟ್ಟಾರ, ತೋರಿಸ್ತಂತಳ್ರಿ ನಿಮ್ಗೆ. ಸೊ ಟ್ರೂ ಹೇರ್ದು ನ್ಯಾಚುರಲ್ ಸಪ್ಲಿಮೆಂಟು ನೀವು ತೊಗೋಬೋದು. ಸೊ ದಿನಕ್ಕೆ ಮುಂಜಾನೆ ನೈಟದಂತೂ ಮಾರ್ನಿಂಗ್ ತೊಗೊಂಡಿದ್ದೆ, ಸೊ ನೈಟದ್ದು ತೊಗೊಂಡಿದ್ದಿಲ್ಲ. ನಾನು ಫ್ಲೇವರು ಚೆನ್ನಾಗಿರ್ತದೆ. ಸೊ ಈ ಡಬ್ಬಿಗೆ ಖಾಲಿ ಹಾಕಿ ಮತ್ತೆ ತರಿಸ್ಬೇಕು. ಅದನ್ನ ಬೆಸ್ಟ್ ಪಾರ್ಟ್ ಏನಪ್ಪ, ನೀವು ಹೇರ್ ಅನಾಲಿಸಿಸ್ ತೊಗೊಳೋದಂದ್ರೆ ನಿಮಗೆ ನ್ಯಾಚುರಲ್ ಸಪ್ಲಿಮೆಂಟು ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಸೊ ನನಗೆ ಇದನ್ನು ಅವರು ಫ್ರೀ ಆಗಿ ಕೊಟ್ಟಾರೆ, ಫುಲ್ಲಿ ಆಯುರ್ವೇದಿಕ್ ಐತಿ, ಏನೇನು ಸೈಡ್ ಎಫೆಕ್ಟ್ಸ್ ಇಲ್ಲ. ನೀವು ಟ್ವೈಸ್ ಅ ಡೇ ತೊಗೋಬೇಕು, ಮಾರ್ನಿಂಗು ಈವ್ನಿಂಗು. ಮಾರ್ನಿಂಗ್ ಅಂತೂ ಆಫೀಸ್ಗೆ ಹೋಗಿ ಮುಂದೆ ತಿಂದಿದ್ದೆ, ಇವಾಗ ಒಂದು ಸ್ಪೂನ್ ತಿಂದೆ, ಈಗ ಊಟನೂ ಮಾಡ್ಬೇಕು ಅಂದಂಗೆ. ನ್ಯೂಟ್ರಿಷನ್ನು ನಿಮ್ಮ ಹೇರ್ಗೆ ಭಾಳ ವೆರಿ 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 ಮಚ್ ಅನ್ನ ಇಂಪಾರ್ಟೆಂಟ್ ಅನ್ಬೋದು. ಸೊ ಈ ಪ್ರಾಡಕ್ಟ್ ಏನೈತಪ್ಪ, ಆ ನ್ಯೂಟ್ರಿಷನನ್ನೆಲ್ಲ ಫುಲ್ಫಿಲ್ ಮಾಡ್ತದೆ. ಸೊ ನೀವು ಕೂಡ ಈ ನ್ಯಾಚುರಲ್ ಸಪ್ಲಿಮೆಂಟನ್ನು ಟ್ರೈ ಮಾಡ್ಬೋದು, ಹೆಂಗೂ ನಿಮಗೆ ಫ್ರೀ ಆಗಿ ಕೊಡತ್ತಾರ ನಿಮ್ಮ ಒಂದು ಕಿಟ್ ಜೊತೆ. ಸೊ ನಾ ಇವಾಗ ಟ್ರೂ ಹೇರ್ ಪ್ರಾಡಕ್ಟ್ಸು ಯೂಸ್ ಮಾಡೋಕ್ಕಂತ ಆಲ್ಮೋಸ್ಟು 2-3 ತಿಂಗಳಾಗಿ ಬಂತು. ಹೇರ್ ಫಾಲು ಕಂಟ್ರೋಲ್ ಆಗೈತಿ, ಸೊ ನನ್ನ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗೈತಿ. ಸೊ ನೀವು ಹೇರು ವಾಲ್ಯೂಮು ಥಿಕ್ನೆಸ್ ಕೂಡ ನೋಡ್ಬೋದು. ಸೊ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಐತಿ, ಸೊ ಪಟಪಟ ಹೋಗ್ರಿ, ಕ್ಲಿಕ್ ಮಾಡಿರಿ. 15% ಏನಪ್ಪ ನೀವು ಡಿಸ್ಕೌಂಟನ್ನು ಪಡೀರಿ. ಹಾಂ, ಅಂದಂಗೆ ನೀವೇನು ಬೈ ಮಾಡ್ತಿರಲಿಲ್ಲ ಅದಂತೂ 5% ನಿಮ್ಮ ರೂರಲ್ ಎಜುಕೇಷನ್ಗೆ ಇವರು ಕೊಡ್ತಾರೆ. ಸೊ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ನೀವು ನಿಮಗೂ ಹೆಲ್ಪ್ ಮಾಡ್ಕೊಳ್ತೀರಿ, ಆಮೇಲೆ ಸೊಸೈಟಿಗೂ ಕೂಡ ಹೆಲ್ಪ್ ಮಾಡ್ತಾ ಇದ್ದೀರಿ. ಬರ್ರಿ ಊಟಕ್ಕೆ ಏನೈತಿ ನೋಡೋಣಂತ, ಹಪ್ಪಳ ಕರ್ದಾರಂತ, ದಪ್ಪ ಮಾಡ್ಬೇಕು ಅನ್ನಕತ್ತಾರಂತ, ಶಾಣಿಗೆ ಅಂತ ಇದ್ರ ಆಗಿ ಏನೈತಂತ, ಏನ್ ಮಾಡಿರಂತ ಊಟ ಅಂತ ನಾ ಅನ್ನಂಗಿಲ್ಲ. ಏನ್ ಮಾತಾಡ್ತಿ, ಏ ಸ್ವಾಮಿಗಳು ಅಂತಾರಂಗ ಮದ್ವೆಯಾಗ, ಮಾಂಗಲ್ಯಂ ತಂದು ನಾನೇ ನಮ್ಮ ಜೀವನ ಏತನ್ನಾವಾರ ಬಂದ್ರಂತ ತಿನ್ನಾಕ್ ಪುಲಾವ್ ಐತಂತ, ಶಾಣ್ಗಿ ಅದಾವಂತ, ಹಪ್ಪಳ ಐತಂತ, ಲಿಲ್ಲೇಶ್ ಐತಂತ, ಇಲ್ಲೇನು ರೈತೇಶು. ಸೊ ಫುಲ್ ಮಜೇಶ್ವರ್. ನೋಡ್ತಾ ನೋ ನೋ ತಿನ್ನಂಗಿಲ್ಲ ನೋ ಲಿಲ್ಲಿ ಶಾಣೆ ಆಯ್ತದ ನಾ ಕಲ್ಸೇನದು.
ಇಲ್ಲೇ ಸೈಡಿಗೆ ತಡಿ 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 ವಾ. ಸೊ ಈ ಲಾಗನ್ನು ಇಲ್ಲಿಗೆ ಎಂಡ್ ಮಾಡೋಕ್ಕಿಂತ ಮುಂಚೆ ಡಿಸ್ಕ್ರಿಪ್ಷನ್ ಒಳಗೆ ಟ್ರೂ ಹೇರ್ ಆಯಿಲ್ ಅವ್ರದ್ದು ಲಿಂಕ್ ಕೊಟ್ಟೇನಿ, ಹೋಗ್ರಿ ಪಟ ಪಟ. ಸೊ ಯಾರ್ಯಾರಿಗೆ ಹೇರ್ ಪ್ರಾಬ್ಲಮ್ಸ್ ಅದ ಹೋಗ್ರಿ ಆರ್ಡರ್ ಮಾಡಿರಿ ಆ್ಯಂಡ್ ಬೆನಿಫಿಟ್ಸ್ ತೊಗೊಳ್ರಿ. ಸೊ ಈ ಲಾಗನ್ನು ಇಲ್ಲಿವರೆಗೂ ನೋಡಿರಂತಂದ್ರೆ ಖಂಡಿತ ಇಷ್ಟ ಆಗಿರಲೇಬೇಕು. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡೋದು ಮರೆಯಾಕೋಬೇಡ್ರಿ ಆ್ಯಂಡ್ ಏನೇನೋ ಅಭಿಪ್ರಾಯ ಇದ್ರೆ ಕಮೆಂಟ್ ಸೆಕ್ಷನ್ ಹೇಳ್ರಿ ಅಂತ ಹೇಳ್ತಾ. ಸೊ ನಾಳೆ ಮತ್ತೆ ಸಿಗ್ತೇನಂತ ಬಾಯ್.